ಕೆಲಸ ಬಿಟ್ಟೆ. ಗೊತ್ತಾಯ್ತು, ಕ್ಷಮಾಳ ಬದುಕಿಗೆ ಒಂದು ದಾರಿ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದದ್ದು. ಜೊತೆಗೆ ನಿಂದು ಸೇರ್ಕೊಂತು, ಹಿಂದಕ್ಕೂ ಹೋಗಲಿಲ್ಲ ಮುಂದಕ್ಕೂ ಬರಲಿಲ್ಲ. ಈಗ ಈ ಸದಾನಂದ ಪುಣ್ಯವೂ ಇಲ್ಲ ಪುರುಷಾರ್ಥವೂ ಇಲ್ಲ. ಹೌದು, ಮತ್ಯಾಕೆ ಮಾಡ್ತಿದ್ದೀರಿ? ವೀಣಾ ಬಂದು ಕೇಳಿಕೊಂಡ್ಲು, ಸುಮೇರು ಭವಿಷ್ಯ, ಅದಕ್ಕೋಸ್ಕರನಾದರೂ ಒಂದು ನೆಲೆ ಉಳಿಸ್ಬೇಕಲ್ವಾ? ಅದಕ್ಕೆ ಸದಾನಂದನ ಉಳಿಸ್ಕೊಳ್ಳೋದು. ಹೌದು, ನೀತಿ ಊರಿಗೆಲ್ಲ ಹೇಳ್ತಿದ್ರಿ, ನಾವದನ್ನ ಕೇಳಿ ತಿಳ್ಕೊಂಡು ರೂಢಿಸ್ಕೊಂಡು ಬದುಕಲಾರ್ದೆ ಬಡದಾಡ್ತಾ ಇದ್ದೀವಿ. ನೀವು ಅನೀತಿ ಜೊತೆ ಗುರುತಿಸ್ಕೊಂಡು ಬದುಕಿ. ಅವನಿಗೀಗ ಯಾರ್ದಾದ್ರೂ ಆಸರೆ ಬೇಕು, ನಾನು ನಿಂತೆ. ತಪ್ಪಿಸ್ತೀರ ಶಿಕ್ಷೆಯಿಂದ, ಮತ್ತೆ ಓಡಾಡಿ ಕೆಲಸಕ್ಕೆ ರೀಇನ್ಸ್ಟೇಟ್ ಮಾಡಿಸಿ, ಮತ್ತದೇ ಬದುಕನ್ನು ಬದುಕ್ತಾನವನು. ಆಯ್ತು, ಸದಾನಂದನಿಗೆ ಶಿಕ್ಷೆ ಆಗಲಿ, ಅವನು ಡಿಸ್ಮಿಸ್ ಆಗಲಿ, ಜೈಲಿಗೆ ಹೋಗಲಿ, ಅಲ್ಲಿಗೆ ಮುಗಿಯತ್ತಾ? ಅವನ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಇವನಿಗಿಂತ ಜಾಸ್ತಿ ದುಡಿತಾನೆ, ಇವನಿಗಿಂತ ಕೆಟ್ಟದಾಗಿ ಬದುಕ್ತಾನೆ. ಇವನಿಗೆ ಶಿಕ್ಷೆ ಆದರೆ ಅವನಿಗೆ ಭಯ ಇರತ್ತೆ. ಇಲ್ಲ, ಎಷ್ಟು ದಿನ ಅದೇ ಕಲ್ಪನೆಯಲ್ಲಿ ನಾನು ಇದ್ದೆ. ಇವನಿಗೆ ಶಿಕ್ಷೆ ಆಯಿತು ಅಂತ ಹೇಳಿ ಯಾರೂ ತಿದ್ದುಕೊಳ್ಳೋದಿಲ್ಲ. ಅಪರಾಧ ಮಾಡೋದು ಈ ಬದುಕಿನಲ್ಲಿ ಕಾನೂನು, ಬದುಕಿನ ರೀತಿ. ಶಿಕ್ಷೆ ಒಂದು ತರಹದ ಅಪಘಾತ ಅಷ್ಟೆ. ಅಪಘಾತದ ಭಯಕ್ಕೆ ಯಾರಾದರೂ ಬದುಕನ್ನು ಬಿಟ್ಟದ್ದಿದೆಯಾ? ಅನ್ಸತ್ತೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೆ, ಈ ಅಪಘಾತಕ್ಕೂ ಇನ್ಶೂರೆನ್ಸ್ ಬರಬಹುದು. ಈಗ ನೀವು ಈ ಮನುಷ್ಯನ ಪರ ನಿಂತರೆ ಆಗೋ ಸಣ್ಣ ಅಪಘಾತನೂ ತಪ್ಪಿಸ್ತಿದ್ದೀರಿ, ಅದ್ರ ಭಯವೂ ಹೋಗುತ್ತೆ. ಒಂದು ಸಣ್ಣ ಆಸೆ ಜಪ್ತಿ ಆಗಿದೆ, ಮಾನ ಹೋಗಿದೆ, ಬದುಕಿಗೆ ಯಾವುದು ಅವಶ್ಯ ಯಾವುದು ಅಲ್ಲ ಅನ್ನೋದ್ರ ಅರಿವಾಗಿದೆ. ಮೊದಲ ತಪ್ಪು ವಯಸ್ಸಿನ ಹುಚ್ಚಿರಬಹುದು, ಬುದ್ಧಿವಂತಿಕೆ ಅಹಂಕಾರ ಇರಬಹುದು, ಬದುಕಿನ ಅವಶ್ಯಕತೆ ಇರಬಹುದು, ಆಗೋಗಿರತ್ತೆ. ಗೊತ್ತಾದ ಮೇಲೆ ಬಿಡಬೇಕು ಚಾಳಿನ. ನಂತರದ ತಪ್ಪು ಮೊದಲ ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ. ಒಬ್ಬ ಅಪರಾಧಿಯನ್ನ ಮತ್ತೆ ಅಪರಾಧಕ್ಕೆ ಪ್ರಚೋದಿಸಬಹುದು, ಆಗೋ ಶಿಕ್ಷೆ ಭಯ ಇರೋವರೆಗೂ, ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋ ಆಮಿಷ ಇರೋವರೆಗೂ. ಒಮ್ಮೆ ಶಿಕ್ಷೆ ಆಗೋದ್ರೆ ಪರಿಸ್ಥಿತಿ ಬದಲಾಗತ್ತೆ. ಈಗ ಶಿಕ್ಷೆಯ ಕ್ರಿಯೆ ಶುರುವಾಗಿದೆ. ಆದ ಅಪರಾಧಗಳನ್ನು ಮುಚ್ಚಿ ಹಾಕೋ ಪ್ರಶ್ನೆನೇ ಇಲ್ಲ. ಆ ಕಾರಣಕ್ಕೆ ಹೊಸ ಅಪರಾಧಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ, ಆಸರೆ ಕೊಟ್ಟು ನೋಡಬಹುದೇನೋ. ಮತ್ತದೇ ದಾರಿ ಹಿಡಿದ್ರೆ? ರೆಡ್ಡಿ ಅಂತವರ ಸಹವಾಸ ಬಿಡಿಸಬೇಕು. ಈ ಹುದ್ದೆಲೆ ಇದ್ರೆ ಅದು ಸಾಧ್ಯ ಆಗಲ್ಲ. ಅದಕ್ಕೆ ನಿನ್ನ ಹುಡುಕೊಂಡು ಬಂದಿದ್ದೇನೆ. ನಾನೇನ್ ಮಾಡ್ಬೋದು? ಜಪ್ತಿ ಆಯ್ತು, ಕಸ್ಟಡಿಗೆ ತಗೊಂಡ್ರು, ನನಗೆ ಯಾಕೆ ಬೇಕು ಸುಮ್ಮನಾದೆ. ವೀಣಾ ಬಂದ್ಲು, ಹೇಳ್ಕೊಂಡ್ಲು, ಹತ್ಲು, ಅನುಭವಿಸ್ಲಿ ಅಂದ. ಅದಿತಿ ಉಳಿದಿದ್ದಿದ್ರೆ ಅವಳಿಗೆ ಒಂದು ಸ್ವಾಭಾವಿಕವಾದ ಬದುಕನ್ನು ಬದುಕೋ ಹಕ್ಕಿಲ್ವ? ಅವಳಿಗೆ ಹಕ್ಕಿಲ್ಲ ಅನ್ನೋದಾದರೆ ಕ್ಷಮಾನ ಯಾಕೆ ಸಾಕಬೇಕು? ಕ್ಷಮ ಬದುಕಬಹುದು ಅನ್ನೋದಾದರೆ ಸುಮೇರು ಯಾಕೆ ಬದುಕಬಾರ್ದು? ನನಗೆ ಸಂಬಂಧವಿಲ್ಲದ್ದು ಹೇಳಿ ಸುಮ್ಮನಾಗಬಹುದು ಅಷ್ಟೇ. ಅವನಿಗೆ ಬದುಕಿನ ಹಕ್ಕು ಇದೆ ಅನ್ನೋದಾದರೆ ಅದಕ್ಕೆ ಅವಕಾಶ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಆಗೋದಿಲ್ವಾ? ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಇದು ನನ್ನ ಸೋಲು ಅಂತ ಅನಿಸಿದೆ. ಮಗಳು ಅದಿತಿ ಹಾಗಾದ್ಲು, ಇವನು ನನ್ನ ಶಿಷ್ಯ ಆಗಿದ್ದವನು, ಈ ಹೆಸರು ತಗೊಂಡ, ಇದು ನನ್ನ ಸೋಲು ಅಲ್ವಾ? 30 ವರ್ಷ ನೀತಿಪಾಠ ಹೇಳಿದ್ದೀನಿ, ಹೆಸರು ಹೇಳು ಅಂತ ಒಬ್ಬ ಶಿಷ್ಯನ ತಯಾರು ಮಾಡೋಕ್ಕಾಗಲಿಲ್ಲ ನೋಡು. ಹೇಳಿ. ಕಾನೂನು ನನಗೆ ಅರ್ಥವಾಗದ್ದು, ಅನುಮಾನಗಳೇನಾದರೂ ಇದ್ರೆ ಬಂದು ಕೇಳ್ತೀನಿ. ಸುಳ್ಳು ಹೇಳಿ ಬಹಳ ಜನ ಇಂಥ ಕೇಸ್ಗಳಲ್ಲಿ ಉಳ್ಕೊಂಡಿದ್ದಾರೆ, ಅದಕ್ಕೆ ಪೂರಕವಾಗಿ ನಾನು ಸಹಾಯ ಮಾಡಲಾರೆ. ನಿನಗೆ ಮೇಷ್ಟ್ರಾಗಿದ್ದವನು, ಅದನ್ನ ನಾನು ಕೇಳ್ತೀನ? ಸರಿ. ಸದಾನಂದನ್ನ ಒಂದೆರಡು ಸಾರಿ ಭೇಟಿ ಆಗಿದೀಯ? ಹೌದು. ಮತ್ತೊಮ್ಮೆ ಭೇಟಿಯಾಗ. ಪ್ರಯೋಜನ? ಮನುಷ್ಯ ಬುದ್ಧಿವಂತ, ರೆಡ್ಡಿಗೆ ಬೇಕಿತ್ತು, ಅವನ ಕೆಲಸಕ್ಕಾದ, ಈಗ ನಿನಗೆ ಬೇಕಾದ್ರೆ ಆ ಕೆಲಸಕ್ಕೂ ಆದಾನು. ಆ ಬದುಕಿನ ಬಗ್ಗೆನೇ ಒಲುವಿದ್ರೆ ಬಿಟ್ಟು ಬಿಡು. ಸದಾನಂದ ತನ್ನನ್ನ ತಾನು ನಿನ್ನೊಟ್ಟಿಗೆ ಗುರುತಿಸ್ಕೊಂಡ್ರೆ ರೆಡ್ಡಿ ಅವನನ್ನು ದೂರ ಇಡ್ತಾನೆ, ಅಷ್ಟರ ಮಟ್ಟಿಗೆ ಸಹವಾಸ ಕಮ್ಮಿ ಆಗೇ ಆಗತ್ತೆ. ಪ್ರಯತ್ನಿಸ್ತೀನಿ. ಈ ಪೂರ್ತ ಕ್ರಿಯೆಯಲ್ಲಿ ಅವಮಾನ ಆಗಿರೋದು ವೀಣಾಗೆ, ಸುಮೇರುಗೆ.
ನಿನಗೆ ಒಳ್ಳೆಯ ಹೆಸರಿದೆ, ಸಮಾಜದಲ್ಲಿ ಗೌರವಯುತವಾದ ಸ್ಥಾನ ಇದೆ. ನಿನ್ನನ್ನು ನೀನು ಅವರೊಟ್ಟಿಗೆ ಗುರುತಿಸ್ಕೊಂಡ್ರೆ ಅವರಿಗೆ ಬದುಕಿನಲ್ಲಿ ಒಂದು ಸ್ಥೈರ್ಯ ಬರಬಹುದು. ಅದು ಕೊಡು. ಅವರು ಮಾಡದ ತಪ್ಪು, ಅವ್ರಿಗೆ ಯಾಕೆ ಶಿಕ್ಷೆ? ರಿಹ್ಯಾಬಿಲಿಟೇಷನ್. ಗೊತ್ತಿಲ್ಲದೆ ಸದಾನಂದ್ ತಪ್ಪು ಮಾಡಿದ್ದಾನೆ, ಅವನಿಗೊಂದು ಅವಕಾಶ ಕೊಟ್ಟರೆ ತಿದ್ದುಕೊಂಡು ಒಳ್ಳೆ ಬದುಕನ್ನ ಬದುಕ್ತಾನೆ ಅನ್ನೋ ಕನಸು ನಿಮ್ಮದು. ಇವತ್ತು ಸದಾನಂದ ಹೀಗಾದ, ನಾಳೆ ಇನ್ನೊಬ್ಬ ಬರ್ತಾನೆ, ಅವನು ಹಾಗೆ ಆಗ್ತಾನೆ, ಮತ್ತೊಬ್ಬ ಬಂದ್ರೆ ಅವನು ಹಾಗೆ. ಇವರೆಲ್ಲ ತಾವಾಗೆ ಹಾಗಾಗೋದಿಲ್ಲ. ರೆಡ್ಡಿ ಅಂತವರು ಅವರನ್ನು ಹಾಗೆ ಮಾಡ್ತಾರೆ, ಹುಟ್ಟು ಹಾಕೋದು ಅವರು. ಅವರನ್ನು ಬದುಕೋಕೆ ಬಿಡ್ತೀವಿ, ಹುಟ್ಟು ಹಾಕಿದ್ದನ್ನು ಕೊಲ್ತಾ ಹೋಗ್ತೀವಿ. ಕನಸು ಅಂದೆ ನೀನು. ಹೌದು, ಅದೊಂದು ಕನಸು. ಹುಟ್ಟು ಹಾಕುವಂಥ ವ್ಯಕ್ತಿಗಳನ್ನು ಶಿಕ್ಷಿಸುವಂಥ ಕಾನೂನು ಬರಬಹುದಾ? ನನಗೆ ಹೆಂಡತಿ ಮಗ ಇವರು ನೆಮ್ಮದಿ ಮುಖ್ಯ, ವಿದ್ಯೆ ಇದೆ, ಪ್ರೈವೇಟಾಗಿ ಏನಾದರೂ ಮಾಡ್ಕೋತೀನಿ. ಜೈಲು ತಪ್ಪಿಸ್ಕೊಂಡ್ರೆ ಕೆಲಸ ಉಳಿಯುತ್ತೆ, ಅದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಾಗಲಿಲ್ವಾ, ಜೈಲು ಆಗೋದೇ ಹೌದು ಅನ್ನೋದಾದರೆ ಮಗ ಸೆಟ್ಲ್ ಆಗೋವರೆಗೂ ಅದನ್ನು ಮುಂದಕ್ಕೆ ಹಾಕೋಕ್ಕಾಗುತ್ತಾ ನೋಡ್ತೀನಿ. ಹೆಂಡತಿ ಕಾನೂನು ಮಾಡಿದಾಳೆ, ಹಲ್ಕಾಗಳು ಸವಾಸ ಬೇಡ ಅಂತ. ಅವಳು ನನ್ನ ಮಗ ಸುಮೇರು ಮುಖ್ಯ, ನನ್ನ ಬದುಕಿಗೆ. ನಿಮ್ಮ ಸವಾಸ ಬೇಡ ನನಗೆ. ಮಾಡಿರೋ ಆಸ್ತಿ ಹೋಗುತ್ತೆ, ಸುಮ್ಮನೆ ಕೂತ್ರೆ ಜೈಲಾಗುತ್ತೆ, ಕೆಲಸ ಹೋಗುತ್ತೆ. ಎಂತೆಂಥವ್ರು ಆಚೆ ಇದ್ದಾರೆ, ನೀವ್ಯಾಕೆ ಹೋಗ್ತೀರಿ ಒಳಕ್ಕೆ? ಸುಮ್ಮನೆ ನೀವು ಶುರುವಾಗಿದ್ದೆ ನಿಮ್ಮಿಂದ. ಆಯ್ತು, ನಾನು ಬಂದು ಹೇಳಿದೆ, ಬುದ್ಧಿ ಬೇಡ ನಿಮ್ಮಿಬ್ಬರಿಗೆ, ವಿದ್ಯೆ ಬೇರೆ ಇದೆ. ಇದು ಮನೆ, ಮರ್ಯಾದಸ್ತ್ರು ಇರೋ ಜಾಗ, ಹೆಂಡತಿ ಮಕ್ಕಳಿಗೋಸ್ಕರ ಕಟ್ಸಿರೋದು. ನೀವು ಹೀಗೆ ಕೂಕೋಬೇಡಿ, ನೀವುಗಳು ಇಲ್ಲಿಗೆ ಬರೋದೇ ನನಗೆ ಇಷ್ಟವಿಲ್ಲ. ಮಾತಾಡೋದಿದೆ ಅಂದ್ರಿ, ಮಾನವಾಗಿ ಮಾತಾಡಿ ಹೋಗಿ. ಆಯಿತು ಗೋವಿಂದ ಮೂರ್ತಿ, ನೀವು ಸುಮ್ಮನಿರಿ, ನಾನು ಮಾತಾಡ್ತೀನಿ. ಹೇಳಿ. ರೆಡ್ಡಿ ನಮ್ಮನ್ನು ಹಾಳು ಮಾಡ್ದ. ನಾವು ಬದುಕಿದ್ದ ರೀತಿನೂ ಹಾಗೆ ಇತ್ತು. ಅವನು ನಮ್ಮ ಉಪಯೋಗ ಪಡ್ಕೊಂಡಿದ್ದ. ಅನುಕೂಲ ಮಾಡಿಕೊಟ್ಟಿದ್ದು ನಮ್ದೇ ತಪ್ಪಲ್ವಾ? ಮುಚ್ಚು ಮರ ಯಾಕೆ? ಹೋಗಿ ಕೂತಿದ್ದೆ. ಏನಂದ, ನಿಮ್ಮ ವಿಷಯದಲ್ಲಿ ಯಾವ ಪ್ರಾಬ್ಲಮು ಇಲ್ಲ. ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರು ಯಾರು? ಸುತ್ತಿದ್ದು ನೀವು, ಸಿಕ್ಕಾಕೊಂಡಿದ್ದು ನಾನು. ಬಚಾವ್ ಆಗ್ಬೋದು ಅಂತ ನೀವು ತಿಳ್ಕೊಂಡ್ರಿ. ಹೊಲಸು ತಿನ್ನೋ ಕೆಲಸ ಮಾಡಬಾರ್ದಾಗಿತ್ತು. ಅದಾಯ್ತಲ್ಲ ಬಿಡಿ. ರೆಡ್ಡಿಗೆ ಬುದ್ಧಿ ಕಲಿಸ್ಬೇಕು. ಕಲಿಸಿ. ನಿಮ್ಮ ಸಹಕಾರ ಬೇಕು. ನನ್ನನ್ನು ಬಿಟ್ಟುಬಿಡಿ. ನನಗೆ ಹೆಂಡತಿ ಮಗ ಇವರು ನೆಮ್ಮದಿ ಮುಖ್ಯ, ವಿದ್ಯೆ ಇದೆ, ಪ್ರೈವೇಟಾಗಿ ಏನಾದರೂ ಮಾಡ್ಕೋತೀನಿ. ಜೈಲು ತಪ್ಪಿಸ್ಕೊಂಡ್ರೆ ಕೆಲಸ ಉಳಿಯುತ್ತೆ, ಅದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಾಗಲಿಲ್ವಾ, ಜೈಲು ಆಗೋದೇ ಹೌದು ಅನ್ನೋದಾದರೆ ಮಗ ಸೆಟ್ಲ್ ಆಗೋವರೆಗೂ ಅದನ್ನು ಮುಂದಕ್ಕೆ ಹಾಕೋಕ್ಕಾಗುತ್ತಾ ನೋಡ್ತೀನಿ. ಹೆಂಡತಿ ಮಗಳು ಕೈ ಬಿಟ್ಟಾಯ್ತು, ಇದಾರೆ ಸದ್ಯಕ್ಕೆ, ಹೋಗ್ತಾರೆ. ಇರೋದೆಲ್ಲ ಹೋಗಿದೆ, ವಯಸ್ಸಾಗಿದೆ. ಹಾಳು ಮಾಡ್ದ, ಅವನ್ನ ಹಾಳು ಮಾಡಬೇಕು. ಊಟಕ್ಕೆ ಮನೆಗೆ ಹೋಗ್ತಾ ಇದ್ದೀರಾ? ಮಾಡಿ ಹಾಕೋರು ಯಾರು? ಹೆಂಡತಿ ಮಗಳು ಎಲ್ಲೋ ಹೋಗ್ತಾರೆ ಬರ್ತಾರೆ, ಮಾತಿಲ್ಲ ಕಥೆ ಇಲ್ಲ. ನಾನು ಇದನ್ನಿಂತವ್ರು ಅಂದ್ಕೊಂಡೇ ಇಲ್ಲ. ಟೈಮಿಗಿದ್ರೆ ಡೈನಿಂಗ್ ಟೇಬಲಿಗೆ ಕೂರ್ತೀನಿ, ಮಾಡಿಟ್ಟಿದ್ದಿರುತ್ತೆ, ಬಡಿಸ್ಕೊಳ್ಳೋದು ತಿನ್ನೋದು. ಕಾಗೆ ವಾಸಿ ಪಿಂಡ ಇಟ್ಟು ಕಾ ಕಾ ಅಂತ ಕರೀತಾರೆ. ಕೂತ್ಕೊಳ್ಳಿ, ಊಟ ಮಾಡ್ಕೊಂಡು ಹೋಗಿ.
ಅಳುತ್ತೀರಿ ಯಾಕೆ? ಮುಖ್ಯ ಕಾಸು ಆಸ್ತಿ ಅಧಿಕಾರ ಅಲ್ಲ, ಮನೇಲಿರೋರು, ಹೆಂಡತಿ ಮಕ್ಕಳು ಸಂಸಾರ, ಅವ್ರನ್ನ ನಾವು ಸಾಕ್ತೀವಿ ಅನ್ನೋದು ಅದಕ್ಕೊಬ್ಬು, ಅವ್ರು ನಮ್ಮನ್ನು ಸಾಕೋದು. ನಮ್ಮದು ಏನಿದ್ರು ಸಹಕಾರ. ಏನ್ ಗೋವಿಂದಮೂರ್ತಿ, ತಿಂಗಳಿಗೆ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಈಗೇನು ಮೊಣಕೈಗೆ ತುಪ್ಪ ಸೋರ್ ಕಳ್ಸದ್ನ? ಹೇಳಿದ್ದೆ ನಾನು ನಿಮಗೆ, ಗಾಜಿನ ಮನೇಲಿದ್ದೀರಿ, ಕಲ್ಲು ಕೈಗೆ ತಗೋಬೇಡಿ ಅಂತ. ಇದಾಯ್ತಲ್ಲ, ಮುಂದಕ್ಕೇನು ಹೇಳಿ? ಏನೂ ಇಲ್ಲ. ಹಾಳು ಮಾಡ್ಬೇಕು ಅವನ್ನ. ಹೇಗೆ ಹೇಳಿ? ರಾಜಕೀಯದಲ್ಲಿದ್ದೀರಿ, ಹಾಳು ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ಬೇಕಾ? ಹಾಳು ಮಾಡಿ ಏನು ಪ್ರಯೋಜನ? ನಿಮಗೆ ಬೇಕಾಗಿರೋದು ಕಾಸು, ಹೆದರ್ಸಿ ಕಿತ್ಕೊಳ್ಳೋಕ್ಕಾಗುತ್ತಾ ನೋಡಿ. ಎಲ್ಲಿ ಹೆದರ್ಸೋದು? ನಿಮ್ಮ ಜಪ್ತಿ ಆದಮೇಲೆ ಕಾರ್ಪೊರೇಷನ್ ಅವರೇ ಅವ್ನಿಗೆ ಹೆದರ್ತಾರೆ, ಪ್ರಯೋಜನ ಇಲ್ಲ. ಇನಾಗ್ರೇಷನ್ ಇಟ್ಕೊಂಡಿದ್ದಾನೆ ನರ್ಸಿಂಗ್ ಹೋಮ್ದು, ಕಾನೂನು ಪ್ರಕಾರ ಕಟ್ಟಿಲ್ಲ. ಅವನು ನಡೆಸ್ತಾ ಇರೋ ಎಲ್ಲ ಸಂಸ್ಥೆಗಳ ಕಾಸನ್ನು ಇದ್ರ ಮೇಲೆ ಹಾಕಿದ್ದಾನೆ. ತಪ್ಪು ತಪ್ಪು ನೋಡಿ, ಅವನ ತಪ್ಪಿನ ಮೇಲೆ ನಿಮ್ಮದೇನಾದರೂ ಸರಿ ಮಾಡ್ಕೊಳಕ್ಕಾಗುತ್ತಾ ನೋಡಿ. ಇವನು ಕಾರ್ಪೊರೇಟರ್ ಆಗಿದ್ದು, ಇಂಥವಕ್ಕೆ ನಾವು ಕಾಲಿಗೆ ಬೀಳ್ತೀವಿ, ಕೈ ಮುಗಿತು. ಜಪ್ತಿ ಆಗಿದ್ದು ಒಳ್ಳೇದಾಯಿತು, ಬಿಡುಗಡೆ ಸಿಕ್ತು. ಇಲ್ಲದಿದ್ರೆ ಇವರು ಜೀತ ಮಾಡೋದು ನಾವೆಲ್ಲಿ ಬಿಡ್ತಿದ್ವಿ? ನಿಮ್ದು ಹೇಳಿ. ಬಹಳ ಬದಲಾಗಿದ್ದೀರಾ? ನೆಮ್ಮದಿಯಾಗಿದ್ದೀನಿ. ಮುಂದೆ ಏನಿಲ್ಲ, ಮಗನಿಗೆ ಪಾಠ ಹೇಳ್ತಾ ಇದ್ದೀನಿ. ಪ್ರೈವೇಟಾಗಿ ಏನಾದರೂ ಮಾಡೋಕ್ಕಾಗುತ್ತಾ ನೋಡ್ತೀನಿ. ಗಂಡ ಹೆಂಡತಿ ಮಗ ಬದುಕೋ ಅಷ್ಟು ದುಡ್ಕೋಬೋದು. ನಾನೇನು ಮಾಡಲಿ? ಕೆಲಸ ಕಳೆದಿದ್ದು ಅವನು, ನಿಮ್ಮನ್ನು ಸಾಕೋ ಜವಾಬ್ದಾರಿ ಅವಂದೇ. ಕೈಕಾಲು ಹಿಡೀರಿ, ಅಲ್ಲೇ ಕೆಲಸ ಹುಡುಕಿ. ಶತ್ರು ಅವನು, ಮೋಸ ಮಾಡಿದ್ದಾನೆ, ಅವನ ಮುಖ ನೋಡೋಲ್ಲ. ಪೆದ್ರ ಥರ ಮಾತಾಡ್ತೀರಿ. ಹಾಳು ಮಾಡೋದೇ ಆದರೆ ಹತ್ರ ಬಿದ್ದರೆ ಸುಲಭ. ಈ ಕ್ಯಾನ್ಸರ್ ಇದೆಯಲ್ಲ ಶ್ರೀನಿವಾಸಯ್ಯ, ದೇಹದ್ದೇ ಸೆಲ್ಸು, ಒಳಗೇ ಬೆಳೆದು ಒಳಗಿಂದನೇ ತಿಂದು ಕೊಂದು ಬಿಡುತ್ತವೆ. ಹೇಳಿ ಊಟಕ್ಕೆ. ಅಂದ್ರೆ ಇಲ್ಲೇ ಇರ್ತೀರಾ? ಇನ್ನೆಲ್ಲಿ ಹೋಗ್ಲಿ? ಇರಿ, ಅದಕ್ಕೇನಿಲ್ಲ, ನಮಗೂ ಸೌಕರ್ಯವೇ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಆದರೆ ಕೆಲವು ವಿಷಯಗಳು ಅಜ್ಜಿ ಶ್ರುತಿ ಅಮ್ಮಂಗೆ ನಿಮ್ಗೆ ಹೇಳೋಕ್ಕಾಗಲ್ಲ. ಇದ್ದು ಗೋಳು ಹೊಯ್ಕೊಂಡು ಸಾಲ್ದು, ಬಿಟ್ಟು ಹೋದೆ, ಆದರೂ ಗೋಳು ಅನುಭವಿಸಿದ್ದಾಯ್ತು. ನೆಮ್ಮದಿ ಅಂತ ಹುಡ್ಕೊಂಡು ಹೋಗಿದ್ದೆ. ಬುದ್ಧಿ ಬೇಡವಾ? ಮನೆಯಲ್ಲಿ 3 ಜನ ಹೆಂಗಸರು, ಗಂಡು ದಿಕ್ಕಿಲ್ಲ ಅಂದರೆ ಬದುಕೋದು ಹೇಗೆ? ಸಾರಿ, ನಿನಗೆ ತೊಂದರೆ ಆಯ್ತೇನೋ. ತೊಂದರೆ ಅಂತ ಅಂದ್ಕೊಳಕ್ಕಾಗತ್ತಾ? ಮನೆಯವರು ಬಿಡೋದು ಹೇಗೆ ಹೇಳಿ, ಬಂದಿದ್ದಾಯ್ತು. ಥ್ಯಾಂಕ್ಸ್. ಈಗೇನು ಬಂದೆ? ಬರ್ತೀನಿ ಅಂತ ಹೇಳಿ ಹೋಗಿದ್ದೆ. ಯಾರೂ ನಂಬಲ್ಲ, ನೀನು ಬರಲ್ಲ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ದು. ಶ್ರುತಿ ಹತ್ರ ಹೇಳಿದ್ದೆ. ಮಾವ, ನೀವಿಲ್ಲಿಂದ ಹೋದ್ರಿ, 100 ಕಡೆ 100 ಕಥೆಗಳು. ಅಜ್ಜಿಗೆ ಮೊದಲು ಕಷ್ಟ ಶುರುವಾಗಿದ್ದು, ಯಾರ ಮನೆಗೆ ಹೋದರೂ ಇದೇ ಚರ್ಚೆ. ಅಮ್ಮಂಗೆ ಪಾಪ ಆಫೀಸ್ನಲ್ಲಿ ಎಲ್ಲರೂ ಕೇಳೋರೆ, ಏನು ಮಾಡ್ತಾರೆ ಹೇಳಿ, ಎಷ್ಟು ಜನಕ್ಕೆ ಅಂತ ಉತ್ತರ ಹೇಳೋದು. ಟ್ರಾನ್ಸ್ಫರ್ ತೊಗೊಂಡು ಹೋದರು. ಶ್ರುತಿ, ಕೆಲಸ ಬಿಡೋ ಹಾಗಿಲ್ಲ, ಇಲ್ಲಿರೋಕ್ಕೆ ಮನಸ್ಸಿಲ್ಲ. ಅದೇನೋಪ್ಪ, ಇತ್ತೀಚೆಗೆ ಇವ್ರ ಮುಖ ಕಂಡ್ರೆ ಅವಳಿಗಾಗಲ್ಲ.
ಅವಳಿಗೆ ನನ್ನ ಕಂಡ್ರೆ ಪ್ರೀತಿ, ಇವನಿಗೆ ನನ್ನ ಕಂಡ್ರೆ ಆಗಲ್ಲ. ಅದೇ ಹಾಸ್ಟೆಲಿಗೆ ಹೋಗ್ತೀನಿ ಅಂತ ಹೋದ್ಲು. ಪೂರ್ತಿ ಜವಾಬ್ದಾರಿ ಇವ್ರ ತಲೆ ಮೇಲೆ, ಅವ್ರಿಗೆ ಸಹಾಯ ಆಗಲಿ ಅಂತ ಬಂದಿದ್ದು. ಕಡಿಸಿದ ಮನೇಲಿ ನೆಮ್ಮದಿಯಾಗಿದ್ವಿ, ಅದನ್ನ ಬಾಡಿಗೆ ಕೊಟ್ಟು ಇಲ್ಲಿ ಬಂದು ಸೇರಿದ್ದು. ಈಗ ನೋಡಿ, ಅವ್ರುಗಳು ಹೊರಟ್ರೋ ನಾವು ಸಿಕ್ಕಾಕೊಂಡ್ವಿ. ಹೇಗೂ ಬಂದಿದೆಯಲ್ಲ, ಇರ್ತೀಯ ಇಲ್ಲೇ? ಅಂದರೆ ನೀನಿರೋ ನಾನು ಹೊರಡ್ತೀನಿ. ನನಗೆ ಕೆಲಸ ಇಲ್ಲ, ಸಂಪಾದನೆ ಇಲ್ಲ. ಅಮ್ಮಂಗೆ ಹೇಳ್ತೀನಿ, ಟ್ರಾನ್ಸ್ಫರ್ ತಗೊಳ್ಳಿ, ಬಂದಿರಲಿ. ಹಾಗಂತೀಯ? ಶ್ರುತಿಗೆ ಹೇಳ್ತೀನಿ, ಹಾಸ್ಟ್ಲು ಸಾಕು, ಇಲ್ಲೇ ಇರಲಿ. ಅಮ್ಮಂಗೆ ಟ್ರಾನ್ಸ್ಫರ್ ಸಿಕ್ಕಿ ವಾಪಸ್ ಬರೋವರೆಗೂ ಅವಳ ಸಂಬಳ ಇರುತ್ತೆ. ಸರಿ. ನಿನಗಂತೂ ಸಂಪಾದನೆ ಇಲ್ಲ, ಯಾರಾದರೂ ಬಂದು ನಿನ್ನ ಜೊತೆಯಲ್ಲಿರಬೇಕು, ಅವ್ರಿಗೆ ಸಂಪಾದನೆನೂ ಇರಬೇಕು, ಅದಿಲ್ಲದೆ ನೀನು ಬದುಕೆಲ್ಲ ಆಗತ್ತೆ. ಸತ್ಯ, ಯಾರಾದರೊಬ್ರು ಜೊತೆಗಿರಬೇಕು, ಅವ್ರಿಗೆ ಸಂಪಾದನೆನೂ ಇರಬೇಕು, ಅದಿಲ್ಲದೆ ನಾನು ಬದುಕೋಕ್ಕಾಗಲ್ಲ. ಬರ್ತೀನಿ ಅಂತ ಹೇಳಿ ಹೋಗಿದ್ರು, ನಿಜಕ್ಕೂ ಬರೋ ಮನಸ್ಸು ಇರಲಿಲ್ಲ. ಕೆಟ್ಟು ಬಯಸ್ಕೊಂಡು ಎಲ್ಲರ ಜೊತೆ ಬದುಕೋದಕ್ಕಿಂತ ಬಿಟ್ಟು ಹೋಗೋದಕ್ಕೆ ಹೆಚ್ಚು ಧೈರ್ಯ ಬೇಕು, ಅದು ಗೊತ್ತಿರಲಿಲ್ಲ. ಒಂದು ಹೊತ್ತು ಊಟ ಇಲ್ಲದಿದ್ರೆ ಪ್ರಾಣ ಹೋದಂಗಾಗತ್ತೆ. ಊಟ ಸಿಕ್ಕ ತಕ್ಷಣ ತಿನ್ನೋದಾಗತ್ತೆ. ತಕ್ಷಣಕ್ಕೆ ತಲೆಗೆ ಬರೋದೇನು ಗೊತ್ತಾ? ಮುಂದಿನ ಊಟ ಹೇಗೆ ಹೊಂದಿಸ್ಕೊಳ್ಳೋದು ಅಂತ, ಅದು ಟೆನ್ಷನ್. ಮನೆ ಅಂತ ಒಂದಿದ್ರೆ ನೆಲೆ ಇರತ್ತೆ, ಊಟ ಟೆನ್ಷನ್ ಇರಲ್ಲ, ಅದು ನೆಮ್ಮದಿ. ತಿಂಡಿ ಊಟದ್ದೇ ವ್ಯಾಮೋಹ ಹೋಗಿದ ಮೇಲೆ ಹೆಂಡತಿ ಮಕ್ಕಳನ್ನು ಬಿಡೋದಿಲ್ಲ. ಬಂದೆ ಅಂದ್ರೆ ಇಲ್ಲೇ ಇರ್ತೀರಾ? ಇನ್ನೆಲ್ಲಿ ಹೋಗ್ಲಿ, ಇರಿ. ಅದಕ್ಕೇನಿಲ್ಲ, ನಮಗೂ ಸೌಕರ್ಯವೇ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಆದರೆ ಕೆಲವು ವಿಷಯಗಳು ಅಜ್ಜಿ ಶ್ರುತಿ ಅಮ್ಮಂಗೆ ನಿಮ್ಗೆ ಹೇಳೋಕ್ಕಾಗಲ್ಲ. ಹೇಳೋದು ಹೇಳಿರ್ತೀನಿ, ಯೋಚನೆ ಮಾಡಿ ಡಿಸೈಡ್ ಮಾಡಿ. ನೀವು ಹೊರಟ್ರೆ ಹುಡುಕ್ಸೋ ಪ್ರಯತ್ನ ಅಂತೂ ಯಾರೂ ಮಾಡಲಿಲ್ಲ. ಹೇಳಿ ಹೋಗಿದ್ದೆ. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡವಾ? ಫಾರ್ಮಾಲಿಟಿ, ಮಾನ ಅವಮಾನದ ಪ್ರಶ್ನೆ ಕೊಟ್ಟಿರ್ಲಿಕ್ಕಿಲ್ಲ. ಅದನ್ನು ಮೀರಿದ್ದು ನಿಮಗೆ ಗೊತ್ತಿಲ್ಲದ ಮಾವ, ನಿಮಗೆ ಅವ್ರ ಅವಶ್ಯಕತೆ, ಅವರಿಗೆ ನಿಮ್ದಲ್ಲ. ಮಧ್ಯೆ ಒಂದು ಸುದ್ದಿ ಬಂತು ನೀವು ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ರಿ ಅಂತ. ವಿಚಾರಿಸಿದ ಮೇಲೆ ತಿಳಿತು ನೀವಲ್ಲ ಅಂತ. ಸರಿ, ಇಲ್ದಿದ್ರೆ ಮುಂದಿನ ಕಾರ್ಯಗಳೆಲ್ಲ ಮಾಡಿ ಮುಗಿಸಿರೋರು. ಅಪ್ಪ ಅರ್ಥ ಮಾಡ್ಕೊ, ನೀನು ಬರೋದೇ ಇಲ್ಲ ಅನ್ನೋ ನಂಬಿಕೆ ಮೇಲೆ ಎಲ್ಲರೂ ಅವ್ರವ್ರ ಬದುಕನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಮ್ಮ ಟ್ರಾನ್ಸ್ಫರ್ ತಗೊಂಡು ಹೋದ್ರು, ಈಗ ನೀವು ಅಲ್ಲಿ ಹೋದ್ರೆ ಖರ್ಚು ಜಾಸ್ತಿ. ಇಷ್ಟು ದಿನ ಏನೂ ಉಳಿಸೋಕ್ಕಾಗಲಿಲ್ಲ, ಈಗ ಉಳಿಸಿದ್ರೆ ವಯಸ್ಸಾಗಿದ್ದ ಕಾಲಕ್ಕಾಗತ್ತೆ ಅಂತ. ಶ್ರುತಿ, ಅವಳ ಸಂಬಳದಲ್ಲಿ ಉಳಿಸ್ಬೇಕು, ಓದಬೇಕು. ನಿನ್ನನ್ನು ಗಂಟು ಹಾಕ್ಕೊಂಡ್ರೆ ಕಾಸು ಉಳಿಯಲ್ಲ, ಓದೋಕ್ಕೂ ಆಗಲ್ಲ. ಇನ್ನು ರೆಪ್ಯುಟೇಷನ್, ಅವಳಿಗೆ ಮದುವೆ ಎಲ್ಲಾಗತ್ತೆ ಹೇಳಿ? ಸಂಬಂಧ ಅಂತ ಆದಮೇಲೆ ಕೆಟ್ಟರೂ ಪರವಾಗಿಲ್ಲ, ಕೆಟ್ಟ ರೆಪ್ಯುಟೇಷನ್ ಇರೋ ಮನೇಲಿ ಸಂಬಂಧ ಮಾಡೋಕ್ಕಾಗತ್ತಾ? ನಾನು ಇಲ್ಲಿರೋದಕ್ಕಿಂತ ಇಲ್ಲದೆ ಇರೋದೇ ಹೆಚ್ಚು ಸೌಕರ್ಯ ಅಂತ ಕಾಣುತ್ತೆ. ಆ್ಯಕ್ಚುಯಲಾಗಿ ನೀನು ಹೋದ್ಯಲ್ಲ ಹೇಳಿದೆ ಕೇಳಿದೆ, ಅದು ನೀನು ಮಾಡಿದ ಸಹಾಯ. ವಾಪಸ್ ಬಂದಿದ್ದು ತೊಂದರೆ ಅಂತೀಯ ಅಲ್ವಾ? ಕೆಲಸ ಬಿಟ್ಟೆ, ತೊಂದರೆ ಕೊಟ್ಟೆ, ಚಟಗಳು ಬೆಳೆಸ್ಕೊಂಡೆ, ಮತ್ತೆ ತೊಂದರೆ ಕೊಟ್ಟೆ, ಸಾಲ ಮಾಡಿದ್ದು ಕಳೆದಿದ್ದು ಎಲ್ಲ ತೊಂದರೆನೆ. ಒಳ್ಳೆಯವನಾಗ್ತೀನಿ ಅಂತ ನಿಂತೆ, ಮದುವೆ ಮುರಿತು, ಮಾಡಿದ್ದು ಒಂದೇ ಸಹಾಯ ನೀನು ಮನೆ ಬಿಟ್ಟು ಹೋದದ್ದು. ಹೇಳೋಕ್ಕಾಗಲ್ಲ ಬಾಯ್ ಬಿಟ್ಟು, ಆದರೆ ಎಲ್ಲರೂ ಸಂತೋಷವಾಗಿದ್ದಾರೆ. ಯಾಕೆ ಹಾಳು ಮಾಡ್ತೀಯ?
ಭಾವಗಳ ನೋವು ನಲಿವುಗಳ ರಿಂಗಣ ಚಿರಂತನಾ.